ಹೇ ಗಾಯ್ಸ್ ವಾಟ್ಸ್ ಅಪ್, ನಾನು ಚಿತ್ರನಂತ್. ವೆಲ್ಕಮ್ ಟು ಅನ್ ಅಕಾಡೆಮಿ. ಪ್ರಶ್ನೆಯಿದ್ರೆ ಇವತ್ತು ನಾವು ಒಂದು ಒಳ್ಳೆಯ ವಿಚಾರದ ಬಗ್ಗೆ ಮಾತಾಡೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಏಪ್ರಿಲ್ 22, 2020. ಇವತ್ತು ವರ್ಲ್ಡ್ ಅರ್ಥ್ ಡೇ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ವಿಶ್ವ ಭೂಮಿ ದಿನ. ಓಕೆ, ಈ ವಿಶ್ವ ಭೂಮಿ ದಿನದ ಬಗ್ಗೆ ಏನು ವಿಚಾರಗಳಿದೆ, ಯಾವ ರೀತಿ ಅದು ಶುರುವಾಯಿತು, ಯಾವ ರೀತಿ ಇದನ್ನು ಈಗ ಮಾಡ್ತಾ ಬರಲಾಗ್ತಾ ಇದೆ, 2020ಕ್ಕೆ ಇದೇ 2020ಕ್ಕೆ 50 ವರ್ಷ ತುಂಬಿತು, ಇದರ ಆಚರಣೆ ಮಾಡ್ತಾ ಬರ್ತಾ 50 ವರ್ಷ ತುಂಬಿತು. 1970ರಲ್ಲಿ ಇದು ಶುರುವಾಗಿತ್ತು, ಯಾವ ರೀತಿ ಶುರುವಾಗಿತ್ತು, ಯಾರು ಶುರು ಮಾಡಿದರು, ಯಾವ ಎಲ್ಲ ಕಾರಣಗಳು ಇಟ್ಕೊಂಡು ಈ ಒಂದು ವರ್ಲ್ಡ್ ಅರ್ತ್ ಡೇ ಶುರುವಾಯಿತು ಅನ್ನೋದನ್ನು ಬಹಳ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಲೆಟ್ ಸ್ಟಾರ್ಟ್. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಅನಕಾಡೆಮಿ ಲೈವಲ್ಲಿ ಕ್ಲಾಸ್ ಮಾಡ್ತೀನಿ. ಇದು ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವ್. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಇನ್ನೊಂದು ಮುಖ್ಯವಾದ ವಿಚಾರ, ಈಗಾಗಲೇ KS ನೋಟಿಫಿಕೇಶನ್ ಆಗಿದೆ. ಓಕೆ, ಎಕ್ಸಾಮ್ ನೋಡ್ಕೊ ಯಾವಾಗ ನಡೆಯುತ್ತೆ ಅಂತ ಹೇಳಿ. ಆದರೆ ಈಗ ನಮ್ಮ ಅನಕಾಡೆಮಿನಲ್ಲಿ KS ಫಿಲಿಮ್ಸ್ ಟೆಸ್ಟ್ ಸಿರೀಸ್ ಲಾಂಚ್ ಆಗಿದೆ. ಓಕೆ, ಟೆಸ್ಟ್ ಸಿರೀಸ್ ಲಾಂಚ್ ಆಗಿದೆ, ಇದರ ಸದುಪಯೋಗನ ನೀವೆಲ್ಲರೂ ಪಡೆದುಕೊಳ್ಳಿ. ಓಕೆ, ಮುಖ್ಯವಾಗಿ ಇನ್ನೊಂದು ವಿಚಾರ, ಕರ್ನಾಟಕ FDA ಆ್ಯಂಡ್ SDA ಓಕೆ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಓಕೆ, ಈಗ 19th ಇನ್ನು 26th. ಓಕೆ, 26ನೇ ತಾರೀಕು ನಡೀತೆ. ಪೇಪರ್ 1 ಮುಂಜಾನೆ 10 ಗಂಟೆಗೆ, ಪೇಪರ್ 2 2:30. ಓಕೆ, ಆಮೇಲೆ ಡಿಸ್ಕಷನ್ ಸೆಷನ್ 6 ಗಂಟೆ, ಆಮೇಲೆ 8:00 ಇರ್ತದೆ. ಓಕೆ, ಇವತ್ತೇ ಏನು ಮಾಡ್ಕೊಳ್ಳಿ ನೀವು, ಪ್ಲೀಸ್ ಎನ್ರೋಲ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇವತ್ತೇ ಎನ್ರೋಲ್ ಮಾಡಿಕೊಳ್ಳಿ. ಓಕೆ, ಪ್ಲೀಸ್ ಇದರ ಸದುಪಯೋಗನ ಎಲ್ಲರೂ ಪಡ್ಕೊಳ್ರಿ, ಮನೆಯಲ್ಲಿರ್ತೀರೀಗ. ಓಕೆ, ನಿಮ್ಗೆ ಗೊತ್ತಿರುವಂತೆ ನಮ್ಮ ಅನಕಾಡೆಮಿ ಭಾರತ ಅತ್ಯಂತ ದೊಡ್ಡ ಕಲಿಕಾ ವೇದಿಕೆ. ಇಲ್ಲೆಲ್ಲ ಟಾಪ್ ಎಜುಕೇಟರ್ಸ್ ನಿಮಗೆ ಟೀಚ್ ಮಾಡ್ತಾರೆ. ಆಮೇಲೆ ಇದು ನಮ್ಮ ಟೀಮ್, ಟೋಟಲ್ ಟೀಮ್ ಇದು ನಮ್ಮ ಅನಕಾಡೆ ಟೀಮ್. ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು, ಎಲ್ಲ ವಿಷಯದ ಮಾಹಿತಿಯನ್ನು ನಮ್ಮ ಟೀಮ್ ನಿಮ್ಗೆ ಕೊಡುತ್ತೆ. ಓಕೆ, ಮುಖ್ಯವಾದ ವಿಚಾರ ಇನ್ನೊಂದು, KS ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಎವರಿ ಸಂಡೇ 5-7 PM ಇರ್ತದೆ. 5-7 PM ಇದರ ಸದುಪಯೋಗ ಏನು ಪಡ್ಕೊಳ್ರಿ, ಇದು ಫ್ರೀ ಆಗಿರುತ್ತೆ, ಯಾವುದೇ ಕಾಸ್ಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಇದು, ಯಾವುದೇ ನಿಮಗೆ ದುಡ್ಡು ಇರುವುದಿಲ್ಲ, ಇದರ ಸದುಪಯೋಗ ಪಡ್ಕೊಳ್ರಿ. ಓಕೆ, ಈಗಲೇ ಟೈಮ್ ಇದೆ ನಿಮಗೆ, ಮುಂದೆ ಟೈಮ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಈಗಲೇ ಕ್ಲಿಯರಾಗಿ ಓದಿ ಎಲ್ಲವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ. ಓಕೆ, ನಂದು ಕೂಡ ಯೂಟ್ಯೂಬ್ನಲ್ಲಿ ಡೈಲಿ ಸೆಷನ್ ಇರುತ್ತೆ, ಅನಕಾಡೆಮಿನಲ್ಲಿ ನೀವು ವಾಚ್ ಮಾಡ್ಬೋದು. ಆಮೇಲೆ ಇದು ನಮ್ಮ ಟೀಮ್, ಇವತ್ತು ಕೂಡ ಕ್ಲಾಸ್ ಇರ್ತದೆ. ಪ್ರತಿಯೊಂದು ವಿಷಯದ ಸೆಪ್ರೇಟ್ ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟ್ಗೆ ಹೋಗಿ ನಿಮ್ಗೆ ಯಾವುದು ವಿಷಯ ಬೇಕೋ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅರ್ಥವನ್ನು ಮಾಡಿಕೊಳ್ಳ್ರಿ. ಓಕೆ, ಆಮೇಲೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಸಹಿತ ನೀವು ತೊಗೋಬೋದು ನಮ್ಮಲ್ಲಿ. ಆಮೇಲೆ 1 ಮಂತ್ 1,400 ಇದೆ, 3 ಮಂತ್ 1,167 ಹೀಗೆ ಪರ್ ಮಂತ್. ಆಮೇಲೆ 6 ಮಂತ್ 2,933 ಇದೆ. ಆಮೇಲೆ ಇದು ಟೋಟಲ್ 6 ಮಂತ್ಗೆ 5,600 ರೂಪಾಯಿ ಆಗುತ್ತದೆ. ಆಮೇಲೆ 12 ತಿಂಗಳು, 24 ತಿಂಗಳು, ಈ ರೀತಿ ನಿಮಗೆ ಯಾವುದು ಸಬ್ಸ್ಕ್ರಿಪ್ಷನ್ ಬೇಕೋ ಅದನ್ನು ನೀವು ಪಡೆದುಕೊಳ್ಳಬಹುದು. ಓಕೆ, ಆಮೇಲೆ ಇಲ್ಲಿ ನೀವು ಯಾವುದಾದ್ರು ಕೋರ್ಸನ್ನು ಪಡ್ಕೋಬೇಕಾದ್ರೆ ನಂದು ಒಂದು ಕೋಡ್ ಇದೆ, ಚಿದು ಸರ್ ಲೈವ್ ಅಂತೇಳಿ, ಚಿದು ಸರ್ ಲೈವ್. ನನ್ನ ಕೋಡನ್ನು ನೀವು ಬಳಸಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಎಷ್ಟು? 10% ಡಿಸ್ಕೌಂಟ್. ಅದರ ಸದುಪಯೋಗ ಕೂಡ ನೀವು ಪಡ್ಕೊಳ್ರಿ. ಓಕೆ, ನನ್ನೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಚಿದು ಸರ್ ಅಫಿಷಿಯಲ್ ಅಂತೇಳಿ. ಅಲ್ಲಿ ಕೂಡ ನಿಮ್ಗೆ ಏನಾದರೂ ವಿಷಯದ ಬಗ್ಗೆ, ನಾನು ಏನು ಟೀಚ್ ಮಾಡ್ತೀನಿ ಅದ್ರ ಬಗ್ಗೆ ಏನಾದರೂ PDF ಅದು ಬೇಕಾದರೆ ನೀವು ಅಲ್ಲಿ ಜಾಯ್ನ್ ಆಗ್ಬೋದು, ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಆಮೇಲೆ ನನ್ನ ರೆಫರಲ್ ಕೋಡನ್ನು ಬಳಸಿ ನೀವು 10% ಡಿಸ್ಕೌಂಟ್ ಪಡಿಬೋದು. ಓಕೆ, ಲೆಟ್ಸ್ ವಿಷಯವನ್ನು ಶುರು ಮಾಡೋಣ. ಓಕೆ, ನೀವು ಚಿತ್ರ ಹೇಳ್ತಾ ಇದೆ, ಭೂಮಿ ತಾಯಿ, ಆಮೇಲೆ ನಾವು ಮನುಷ್ಯರು. ಓಕೆ, ಅರ್ತ್ ಆ್ಯಂಡ್ ಹ್ಯೂಮನ್. ನಾನು ಹೇಳ್ತಕ್ಕಂಥ ವಿಚಾರ ಇಷ್ಟೇ, ಒಂದು ಮಾತನ್ನು ಬಹಳ ಕ್ಲಿಯರಾಗಿ ಹೇಳ್ತೀನಿ, ನಾವಿಲ್ಲದೆ ಮನುಷ್ಯನಿಲ್ಲದೆ ಪರಿಸರ ಇರ್ತದೆ, ಆದರೆ ಪರಿಸರವೇ ಇಲ್ಲದೆ ಮನುಷ್ಯನಿರಲು ಸಾಧ್ಯವೇ ಇಲ್ಲ. ಓಕೆ, ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ, ನಾನು ಪರಿಸರವಿಲ್ಲದೆ ಮಾನವನಿರಲು ಸಾಧ್ಯವಿಲ್ಲ, ಪರಿಸರವಿಲ್ಲದೆ ಮಾನವನಿರಲು ಸಾಧ್ಯವಿಲ್ಲ, ಆದರೆ ಮಾನವನಿಲ್ಲದೆ ಪರಿಸರ ಬಾಳಬಹುದು. ನಮಗಿಂತನೂ ಸ್ಟ್ರಾಂಗ್ ಆಗಿದೆ ಏನು ಈ ಪರಿಸರ, ನಮಗಿಂತನೂ ಫುಲ್ ಸ್ಟ್ರಾಂಗ್ ಆಗಿದೆ. ಆದರೆ ನಾವೇನು ಮಾಡ್ತಿದ್ವಿ, ಅತಿಯಾಸೆಗೊಳಪಟ್ಟು ಇರ್ತಕ್ಕಂಥ ಭೂಮಿಯನ್ನು ಹಾಳುಗೆಡುತ್ತಾ ಇದ್ವಿ, ಅದು ತನ್ನದೇ ಆದ ರೀತಿಯಲ್ಲಿ ತನ್ನ ವಿಕೋಪವನ್ನು ತೋರಿಸ್ಕೊಳ್ತದೆ. ಓಕೆ, ನಿಸರ್ಗಕ್ಕೆ ಎಲ್ಲ ಹೋಗುತ್ತೆ, ನಾವು ಏನು ನೋಡ್ಕೊಂಡ್ಬಿಡ್ತೀವಿ, ಎಲ್ಲ ಹಾಳು ಮಾಡ್ತಾ ಹೋದ್ರೆ ಏನಾಗಲ್ಲ ಅಂತೇಳಿ. ನೇಚರ್ ನೋಸ್ ಬೆಸ್ಟ್.
ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಪರಿಸರದ ನಿಯಮಗಳು ಅಂತ ಹೇಳಿ ಬರ್ತವೆ. ಆ ಪರಿಸರದ ನಿಯಮಗಳಲ್ಲಿ ಈ ನೇಚರ್ ನೋಸ್ ಬೆಸ್ಟ್ ಅನ್ನೋದು ನಾಲ್ಕನೇ ನಿಯಮ. ಉಳಿದ ಮೂರು ನಿಯಮಗಳ ಬಗ್ಗೆ ಮುಂದಿನ ಕ್ಲಾಸನ್ನು ಹೇಳ್ತೀನಿ. ಈ ನಾಲ್ಕನೇ ನಿಯಮ ಹೇಳ್ತದೆ ನಿಸರ್ಗಕ್ಕೆ ಎಲ್ಲವೂ ಗೊತ್ತಿದೆ ಅಂತಂದರೆ, ಮನುಷ್ಯ ಹೆಂಗೆ ಆ್ಯಕ್ಟ್ ಮಾಡ್ತಾನೋ, ಒಬ್ಬ ವ್ಯಕ್ತಿ ಯಾವ ರೀತಿ ಇವನು ಆ್ಯಕ್ಟ್ ಮಾಡ್ತಾನೋ ಅದಕ್ಕೆ ಎನ್ವಿರಾನ್ಮೆಂಟ್ ಅದರದ್ದೇ ಆದ ರೀತಿಯಲ್ಲಿ ರಿಯಾಕ್ಟನ್ನು ಮಾಡ್ತದೆ. ಓಕೆ, ಈ ರೀತಿ ಪರಿಸರಿಸ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕು, ಈ ಸ್ವಚ್ಛಂದ ಭೂಮಿಯನ್ನು ಉಳಿಸ್ಕೊಳ್ಬೇಕು. ಈ ಸ್ವಚ್ಛಂದ ಭೂಮಿಯನ್ನು ನಮ್ಮ ಅರ್ಥನ ನಮ್ಮದು ಅಂತೇಳಿ, ನಮ್ಮ ಮನೆ ಅಂತೇಳಿ ಉಳಿಸ್ಕೋಬೇಕು. ಏನು ಮಾಡ್ತಿದ್ವಿ ಇತ್ತೀಚೆಗೆ ನಾವು ಅತಿ ಆಸೆಯನ್ನು ಪಡ್ತಾ ಇದ್ದೀವಿ. ಏನಿರಬೇಕು, ನಾನು ಭೂಮಿಯಲ್ಲಿ ಭೂಮಿ ಮೇಲೆ ಬದುಕ್ತೀನಿ ಅನ್ನೋ ಆಸೆ ಇರಬೇಕು, ಆದರೆ ಭೂಮಿಯೆಲ್ಲ ನಂದೇ ಆಗಿರಬೇಕು ಅಂತಿಲ್ಲ. ನೋಡಿರಿ ಒಂದು ವಿಚಾರ ಸಿಂಪಲ್. ಈಗ ಆಸೆ ಏನು, ನಾನು ಭೂಮಿ ಮೇಲೆ ವಾಸಿಸಬೇಕು, ಆದರೆ ಭೂಮಿಯೆಲ್ಲ ನಂದೇ ಆಗಿರಬೇಕು ಅಂತಂದರೆ ಪರಿಸರ ಹೇಳ್ತದೆ ಓ ಭ್ರಮೆ ಅಂದ್ಬಿಡ್ತದ ಅದು, ತಿಳಿತಾ. ಅದಕ್ಕಾಗಿ ನಾ ಹೇಳ್ತಕ್ಕಂಥ ವಿಚಾರ ಇಷ್ಟೇ ಗಾಯ್ಸ್. ನಾವು ಪರಿಸರವನ್ನು ಬಹಳ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕಾಗಿ 1969 ಈ ಕುರಿತಾಗಿ ಚಿಂತನೆಗಳು ನಡೆದವು. ಅದೇನೇನಾಯಿತು ಅನ್ನೋದನ್ನ ನೋಡೋಣ. ಓಕೆ ನೋಡ್ರಿ, ಈಗಾಗಲೇ ನಾನು ಹೇಳಿದ್ದೀನಿ, 1970 ಶುರುವಾಯಿತು. 1970 ಅಂತಂದರೆ ಆಲ್ರೆಡಿ 50 50 ವರ್ಷಗಳಿಂದ ನಾವು ಈ ಅರ್ತ್ ಡೇಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಆಚರಣೆ ಮಾಡುವ ಮುಖ್ಯ ಉದ್ದೇಶ ಒಂದೇ, ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ, ಪರಿಸರ ಸಂರಕ್ಷಣೆಗೆ ಬೆಂಬಲ ನೀಡುವುದು. ಮುಖ್ಯವಾಗಿ ಪರಿಸರ ಸಂರಕ್ಷಣೆಗೆ ಬೆಂಬಲವನ್ನು ನೀಡುವುದು ಇದರ ಮುಖ್ಯ ಉದ್ದೇಶ. ಆಮೇಲೆ ಪರಿಸರದ ಸಂರಕ್ಷಣೆಗೆ ಬೆಂಬಲ ನೀಡುವ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ 22 ನಾವು ಏನು ಮಾಡ್ತೀವಿ, ಇದನ್ನು ಆಚರಣೆ ಮಾಡ್ತೀವಿ. ಓಕೆ, 22 ಓಕೆ, ಪರಿಸರ ಸಂರಕ್ಷಣೆ. ಏಕೆ ಪರಿಸರವನ್ನು ಸಂರಕ್ಷಿಸಬೇಕು, ಇದನ್ನು ಹೇಳ್ತಕ್ಕಂಥದ್ದು ಏನಿಲ್ಲ, ನಿಮಗೆಲ್ಲರಿಗೂ ಕೂಡ ಕ್ಲಿಯರಾಗಿ ಅರ್ಥ ಆಗ್ತದೆ. ಓಕೆ, ಯಾಕೆ ಕನ್ಸರ್ವೇಷನ್ ಮಾಡಬೇಕು, ಮೊದಲು ನಾವು ಉಳಿಬೇಕು. ಓಕೆ, ನಾವು ಉಳಿಬೇಕು, ಏನಿಮಲ್ಸ್ ಪ್ರಾಣಿಗಳು ಉಳಿಬೇಕು, ಸಸ್ಯವರ್ಗ ಉಳಿಬೇಕು, ಇವೆಲ್ಲ ಉಳಿದಾಗ ತಾನಾಗೆ ನಾವು ಕೂಡ ಹ್ಯೂಮನ್ ಸಹಿತ ಉಳದೇ ಉಳಿತೀವಿ. ಓಕೆ, ಅದಕ್ಕಾಗಿ ಇಡೀ ಪರಿಸರವನ್ನು ಬಹಳ ಚೆನ್ನಾಗಿ ರಕ್ಷಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ. ಓಕೆ, ಎಸ್. ಇನ್ನು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡನ್ನು ನೋಡೋದಾಯಿತು ಅಂತಾದರೆ, ಸಿಂಪಲಿ ನಾನು ಹೇಳಿದೆ ನಿಮಗೆ 1969 ಏನಾಗ್ತದೆ, ಯುನೆಸ್ಕೋ ಕಾನ್ಫರೆನ್ಸ್ ನಡೀತಿರ್ತದೆ. ಯುನೆಸ್ಕೋ ಅಂದರೆ ಏನಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ಯುನೆಸ್ಕೋ ಏನು ನೋಡೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇದರ ಫುಲ್ ಫಾರ್ಮನ್ನು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಗೊತ್ತಿದೆ. ಓಕೆ, ಇಲ್ಲಿ ಕಾನ್ಫರೆನ್ಸ್ ಎಲ್ಲಿ ನಡೆದಿರ್ತದೆ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ. ಓಕೆ, ಇಲ್ಲಿ ಒಬ್ಬ ಜಾಗತಿಕ ಶಾಂತಿಯನ್ನು ಕಾಪಾಡುವಲ್ಲಿ ಒಬ್ಬ ಕಾರ್ಯಕರ್ತ ಇರ್ತಾನೆ. ಅವನ ಹೆಸರು ಜಾನ್ ಮೆಕ್ಯಾನಲ್. ಈ ವ್ಯಕ್ತಿ ಏನು ಹೇಳ್ತಾನೆ, ನಾವು ಯಾಕೆ ಆ ಯುನೆಸ್ಕೋ ಕಾನ್ಫರೆನ್ಸ್ ಮುಂದೆ ಒಂದು ಪ್ರಪೋಸಲನ್ನು ನೀಡ್ತಾನೆ. ಆ ಪ್ರಪೋಸಲ್ ಏನು ಅಂತಂದರೆ, ನಾವು ಯಾಕೆ ಒಂದು ದಿನವನ್ನು ನಿಗದಿ ಮಾಡಿ ಭೂಮಿಗೆ ಆಧಾರವನ್ನು ನೀಡಬಾರ್ದು, ಅಂದರೆ ಗೌರವನ ಯಾಕೆ ನೀಡಬಾರ್ದು, ಅರ್ತ್ ಆನರನ್ನು ಯಾಕೆ ಮಾಡಬಾರ್ದು, ಭೂಮಿಯನ್ನು ನಮಗೆ ಇಷ್ಟೆಲ್ಲ ನೀಡ್ತಾ ಇದೆ, ನಾವು ಯಾಕೆ ಭೂಮಿಯನ್ನು ಆನರ್ ಮಾಡಬಾರ್ದು, ಅದು ಗೌರವನ ಯಾಕೆ ನೀಡಬಾರ್ದು, ಅದಕ್ಕಾಗಿ ಒಂದು ದಿನವನ್ನು ಯಾಕೆ ತೆಗೆದಿಡಬಾರ್ದು ಅಂಥೇಳಿ ಅವ್ರು ಏನು ಮಾಡ್ತಾರೆ, ಜಾನ್ ಮೆಕ್ಯಾನಲ್ ಇವರು ಒಂದು ಪ್ರಪೋಸಲನ್ನು ಮುಂದಿಡ್ತಾರೆ. ಆ ಪ್ರಪೋಸಲನ್ನು ಅಕ್ಸೆಪ್ಟ್ ಮಾಡ್ತಾರೆ ಯಾರು ಅಂತಂದರೆ, ಆವಾಗ ಸೆಕ್ರೆಟರಿ ಜನರಲ್ ಇರ್ತಾರೆ UNದು. ಓಕೆ, ಯುನೈಟೆಡ್ ನೇಷನ್ದು ಸೆಕ್ರೆಟರಿ ಜನರಲ್ ಇರ್ತಾರೆ ಯಾರಂದರೆ ಯು ಥಾಂಟ್. ಈ ಜಾನ್ ಮೆಕ್ಯಾನಲ್ ಏನು ಹೇಳ್ತಾರೋ ಅವರ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿ ಯು ಥಾಂಟ್ ಅವರು ಅದನ್ನು ಒಪ್ಪಿಕೊಂತಾರೆ. ಒಪ್ಪಿಕೊಂಡು ಮೊಟ್ಟ ಮೊದಲ ಬಾರಿಗೆ ಮಾರ್ಚ್ 21 1970 ಆಚರಣೆ ಆಗ್ತದೆ. ಮೊದಲ ಆಚರಣೆ ಆಗಿದ್ದು ಮಾರ್ಚ್ 21, ಇದು ನೆನಪಿರಲಿ ಕ್ಲಿಯರಾಗಿ. ಮಾರ್ಚ್ 21 1970 ಏನಾಗ್ತದೆ, ಇದು ಆಚರಣೆ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನಾಗ್ತದೆ, ಯುಎಸ್ಎಯ ಒಬ್ಬ ಸೆನೆಟರ್ ಇರ್ತದೆ, ಆ ಸೆನೆಟರ್ ಯಾರು ಅಂತಂದರೆ ಗೆಲಾರ್ಡ್ ನೆಲ್ಸನ್. ಈ ಗೆಲಾರ್ಡ್ ನೆಲ್ಸನ್ ಅವರು ಏನು ಮಾಡ್ತಾರೆ ಅಂತಂದರೆ, ಈ ದಿನವನ್ನು ಸ್ವಲ್ಪ ಚೇಂಜ್ ಮಾಡಿ ನಾವು 22 ಆಚರಣೆ ಮಾಡೋಣ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಏಪ್ರಿಲ್
ಇಪ್ಪತ್ತೆರಡು. ಓಕೆ, ಏಪ್ರಿಲ್ 22 ಈ ಒಂದು ಪ್ರಪೋಸಲನ್ನು ಮುಂದಿಡ್ತಾರೆ. ಓಕೆ, ಅವರು ಇದರ ಜೊತೆಗೆ ಒಬ್ಬ ಯಂಗ್ ಸೈಂಟಿಸ್ಟನ್ನ ಜೊತೆಗಿಸ್ಕೊಳ್ತಾರೆ. ಆ ಯಂಗ್ ಸೈಂಟಿಸ್ಟ್ ಹೆಸರು ಏನು ಅಂತಂದರೆ ಡೆನಿಸ್ ಹೇಸ್. ಡೆನಿಸ್ ಹೇಸ್, ಈ ಡೆನಿಸ್ ಹೇಸನ್ನು ಜೊತೆಗೂಡಿ ಇವರಿಬ್ಬರು ಕೂಡಿ ಅದನ್ನು ಫೈನಲಾಗಿ ಅರ್ಥ್ ಡೇ ಅಂತೇಳಿ ಹೆಸರನ್ನು ಇಡ್ತಾರೆ. ಅರ್ಥ್ ಡೇ, ಅರ್ಥ್ ಡೇ. ಓಕೆ, ಐ ಹೋಪ್ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂತೀನಿ. ನೋಡಿರಿ, ಮೊದಲು 1969 ಯುನೆಸ್ಕೋ ಯುನೆಸ್ಕೋದ ಒಂದು ಸಮ್ಮೇಳನ ನಡೆದಿರ್ತದೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಅಲ್ಲಿ ಜಾಗತಿಕ ಶಾಂತಿಯ ಒಬ್ಬ ಕಾರ್ಯಕರ್ತ ಜಾನ್ ಮೆಕಾನಲ್ ಏನು ಮಾಡ್ತಾರೆ, ನಾವು ಭೂಮಿಗೆ ಗೌರವವನ್ನು ಕೊಡಬೇಕು, ಭೂಮಿ ನಮಗೆ ಎಲ್ಲವನ್ನು ಕೊಡ್ತಾ ಇದೆ, ನಾವು ಬಾಳ್ತಾ ಇದ್ದೀವಿ, ಭೂಮಿಗೆ ಒಂದು ಆಧಾರವನ್ನು ಕೊಡ್ತಕ್ಕಂಥ ದಿನವನ್ನು ಯಾಕೆ ಎತ್ತಿಡಬಾರ್ದು ಅಂತಂದಾಗ, ಅವಾಗ UN ಜನರಲ್ ಸೆಕ್ರೆಟರಿ ಅಂದರೆ ವಿಶ್ವಸಂಸ್ಥೆಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಯು ಥಾಂಟನ್ ಅವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ 30th 1970 ಮಾಡ್ತಾರೆ. ಆದರೆ ನೆಕ್ಸ್ಟ್ USA ಸೆನೆಟರ್ ಆಗಿರ್ತಕ್ಕಂಥ ಗೆಲಾರ್ಡ್ ನೆಲ್ಸನ್ ಅಂತಕ್ಕಂಥವ್ರು ಏಪ್ರಿಲ್ 22ನೇ ದಿನವನ್ನು ಸೂಚಿಸ್ತಾರೆ. ಅವರು ಒಬ್ಬ ಯಂಗ್ ಸೈಂಟಿಸ್ಟ್ ಯಾರು ಅಂದರೆ ಡೆನಿಸ್ ಹೇಸನ್ನು ಜೊತೆಗೂಡಿ ಇಬ್ಬರು ಕೂಡ ಅದಕ್ಕೆ ಏನಂತ ಹೇಳ್ತಾರೆ ಅರ್ತ್ ಡೇ ಅಂತೇಳಿ ಹೆಸರಿಡ್ತಾರೆ. ಅಲ್ಲಿಂದ ಅಂದರೆ 1970ನಿಂದ ನಾವು ಅರ್ತ್ ಡೇ ಅಂಥೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಐ ಹೋಪ್ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ. ಕ್ಲಿಯರ್? 1970 2020, ಓಕೆ, 50 ವರ್ಷ ಕಂಪ್ಲೀಟ್ಲಿ. ಇದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಇಷ್ಟು. ಇನ್ನು ನೆಕ್ಸ್ಟ್ ನೋಡೋದಾಯಿತು ಅಂತಂದರೆ ಇಲ್ಲಿ ನೋಡಿರಿ, ನಾನು ಈ ಚಿತ್ರಗಳನ್ನ earthday.org ಅಫಿಷಿಯಲ್ ವೆಬ್ಸೈಟ್ ಇದೆ, ಇದು ಈ ಅಫಿಷಿಯಲ್ ವೆಬ್ಸೈಟ್ ಅಂತ ತೊಗೊತೀನಿ. ಈ ಚಿತ್ರಗಳೇನು ಅಂತಂದರೆ ಎಲ್ಲೆಲ್ಲಿ ಆಚರಣೆ ಆಗ್ತದೆ ಅಂತಕ್ಕಂಥ ಪ್ರತಿಯೊಂದು ಮಾಹಿತಿ ಇದೆ, ನೀವು ಕೂಡ ಇಲ್ಲಿ ಹೋಗಿ ಎಲ್ಲೆಲ್ಲಿ ಜರುಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ಬೋದು ಇದು. ಓಕೆ, ಎಸ್. ಇನ್ನು ನೆಕ್ಸ್ಟ್ ನೋಡೋದಾಯಿತು ಅಂದರೆ ಥೀಮ್ ಏನು, ಧ್ಯೇಯವಾಕ್ಯ ಏನು ಅಂತಂದರೆ ದ ಥೀಮ್ ಫಾರ್ ಅರ್ತ್ ಡೇ 2020 ಈಸ್ ಕ್ಲೈಮೇಟ್ ಆ್ಯಕ್ಷನ್. ಏನು ಕ್ಲೈಮೇಟ್ ಅಂದರೆ ವಾಯುಗುಣ. ಓಕೆ, ವಾಯುಗುಣ ಕ್ರಿಯೆಗಳು ಅಂದಂಗೆ ಅರ್ಥ ಇದು, ಕ್ಲೈಮೇಟ್ ಆ್ಯಕ್ಷನ್. ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ಗೆ ಇದನ್ನು ಇಂಗ್ಲೀಷ್ನಲ್ಲಿ ಕೇಳ್ತಿರ್ತಾರೆ ಥೀಮ್ ಏನು ಅಂಥೇಳಿ. ಪ್ರಶ್ನೆ ಬಂದರೆ ಪ್ರಶ್ನೆಗೆ ಬರ್ಬೋದು 2020 ಭೂಮಿ ದಿನ, ವಿಶ್ವ ಭೂಮಿ ದಿನದ ಥೀಮ್ ಏನು ಅಂತ ಹೇಳ್ತಿರ್ತಾರೆ. ಆಲ್ಮೋಸ್ಟ್ ಇಂಗ್ಲೀಷ್ನಲ್ಲೇ ಇರುತ್ತೆ, ಅದಕ್ಕಾಗಿ ಕ್ಲೈಮೇಟ್ ಆ್ಯಕ್ಷನ್ ಅಂತೇಳಿ ನೆನಪು ಪಡ್ಕೊಟ್ಟು. ಯಾಕೆ ಕ್ಲೈಮೇಟ್ ಆ್ಯಕ್ಷನ್? ಈಗ ಏನು ಮಾಡ್ತೀವಿ ನಾವು, ಮನುಷ್ಯನ ದುರಾಸೆ ಹೆಚ್ಚಾಗಿ ಏನು ಚೆನ್ನಾಗಿರ್ತದ ನಾವು ಪರಿಸರ ಅಲ್ಲಿದೆಲ್ಲವನ್ನು ತೆಗೆದುಕೊಂಡು ಬಂದು ಹಾಳಿಗೆಡುತ್ತಾ ಇದ್ದೀವಿ. ಓಕೆ, ಈಗ ನೋಡಿರಿ, ಪ್ರತಿಯೊಂದು ವಸ್ತುಗಳಾಗಿದ್ದು ಈಗ ಭೂಮಿ ಮೇಲೆ ಜೈವಿಕ ಅಜೈವಿಕಗಳು ಅಂತೇಳಿ ಎರಡು ಇದನ್ನು ಘಟಕಗಳಿವೆ, ಕಾಂಪೋನೆಂಟ್ಸ್, ಅಜೈವಿಕ ಮತ್ತು ಜೈವಿಕ. ಓಕೆ, ನಾವು ಏನೇ ಜೈವಿಕ ಜೀವಿಗಳು ಏನೇ ಮಾಡಿದ್ರೂ ಅದು ಅಜೈವಿಕದ ಮೇಲೇ ಡಿಪೆಂಡ್ ಆಗಿರ್ತದೆ. ಈ ಅಜೈವಿಕ ಜೀವಿಗಳು ಯಾವುವು ಇಲ್ಲ ಅಂತಾದರೆ ಜೈವಿಕ ಜೀವಿಗಳ ಜೀವನವೇ ಸಾಗುವುದಿಲ್ಲ. ಇದಂತೂ ನಿಮಗೆ ಬಹಳ ಬೇಸಿಕ್ ಪಾಯಿಂಟ್, ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇದು. ಅದಕ್ಕಾಗಿ ಮುಖ್ಯವಾಗಿ ನಮ್ಮ ಭೂಮಿ ಉಳಿಬೇಕು ಅಂತಾದರೆ ಈ ಕ್ಲೈಮೇಟ್, ಈ ವಾಯುಗುಣ ಬಹಳ ಚೆನ್ನಾಗಿರಬೇಕು. ಅದಕ್ಕಾಗಿ ಕ್ಲೈಮೇಟ್ ಆ್ಯಕ್ಷನ್ ತೊಗೋಬೇಕು, ಸರಿಯಾಗಿ ನಾವು ವಾಯುಗುಣವನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ತೀರ್ಮಾನ ತೊಗೊಳ್ಳಾಗಿದೆ. ಹಾಗಾದರೆ ಇದರ ಹಿಸ್ಟ್ರಿ ಏನು, ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಓಕೆ, 1970 20 ಮಿಲಿಯನ್ ಅಮೇರಿಕನ್ಸ್ ಏನು ಮಾಡ್ತಾರೆ, ಇದ್ರೊಳಗೆ 10% USನವರು ಇರ್ತಾರೆ. ಇವ್ರೇನು ಮಾಡ್ತಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ಅಂದರೆ ತಮ್ಮ ತಮ್ಮ ಕಾಲೇಜ್ ಆಗಿರ್ಬೋದು, ಕೆಲವೊಂದು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿರ್ಬೋದು, ಹೇಗಾದರೂ ಮಾಡಿ ನಮ್ಮ ಒಂದು ಪ್ಲ್ಯಾನೆಟನ್ನು ಉಳಿಸ್ಕೊಳ್ಬೇಕು. ಇದಕ್ಕಾಗಿ ದೊಡ್ಡ ಏನು ಮಾಡಬೇಕು, ಒಂದು ಕಾರ್ಯಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ಅವಾಗಿಂದಲೇ ವಿಚಾರಗಳು ಸ್ಟಾರ್ಟ್ ಆಗ್ತವೆ. ಓಕೆ, ಆಮೇಲೆ ಈ ಫಸ್ಟ್ ಡೇ ಅರ್ಥನ ಮಾಡಿದ್ರಲ್ಲ, ಅದರ ಫಲಿತಾಂಶ ಏನು ಸಿಕ್ತು ನಿಮಗೆ, 1970 ಇದು ಲಾಂಚ್ ಆಯಿತು. ಲಾಂಚ್ ಆದ ನಂತರ ಇಲ್ಲಿ ಒಂದು ವಿಚಾರ ಇತ್ತು, ಏನು, ಒಂದು ಕ್ಲೀನ್ ಏರ್ ಸಿಗಬೇಕು, ಒಂದು ಚೆನ್ನಾಗಿರ್ತಕ್ಕಂತಹ ಭಾಳ ಸ್ವಚ್ಛಂದವಾಗಿರ್ತಕ್ಕಂಥ ಗಾಳಿ ಸಿಗಬೇಕು, ಸ್ವಚ್ಛಂದವಾಗಿರ್ತಕ್ಕಂಥ ನೀರು ಸಿಗಬೇಕು, ಆಮೇಲೆ ಎಂಡೇಂಜರ್ಡ್ ಸ್ಪೀಸಿಸ್ ಆ್ಯಕ್ಟ್ಸ್ ಬರಬೇಕು. ಎಸ್, ಆವಾಗಲೇ ಈ ಎಂಡೇಂಜರ್ಡ್ ಸ್ಪೀಸಿಸ್ ಆ್ಯಕ್ಟ್ ಸಹಿತ ಬಂತು, ನಮ್ಮಲ್ಲಿ ಕೂಡ ಇವೆ. ಓಕೆ, ಇದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ EPA ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ. ಹಿಂಗೆ ನೋಡಿರಿ, ಒಂದು ಕ್ಲೀನ್ ಏರ್, ಆಮೇಲೆ ಇನ್ನೊಂದು ಕ್ಲೀನ್ ವಾಟರ್, ಆಮೇಲೆ ಎಂಡೇಂಜರ್ಡ್ ಸ್ಪೀಸೀಸ್ ಪ್ರೊಟೆಕ್ಷನ್.
ಆಮೇಲೆ ಇದ್ರ ಜೊತೆಗೆ ಓಕೆ ಇದ್ರ ಜೊತೆಗೆ ಏನು ಮಾಡಬೇಕು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಈ ರೀತಿ ಹಲವಾರು ಏನಿವು ವಿಚಾರಗಳದವು ಇವುಗಳನ್ನು ಎಲ್ಲ ದೇಶಗಳು ಅಳವಡಿಸ್ಕೊಂಡು ಸುಮಾರು ಅವಾಗ 195 ದೇಶಗಳು ಈ ವಿಚಾರಗಳನ್ನು ಅಳವಡಿಸ್ಕೊಳ್ತವೆ ಓಕೆ ಒಂದು ನೋಡ್ರಿ ನಾವು ಈಗ ಚೆನ್ನಾಗಿ ಬಾಳಬೇಕು ಅಂತಂದರೆ ಒಂದು ಏನು ಬೇಕು ಶುದ್ಧವಾದ ಗಾಳಿ ಬೇಕು ಕುಡಿಯೋಕ್ಕೆ ನೀರು ಬೇಕು ಆಮೇಲೆ ಸ್ಪೀಸೀಸ್ ಸಹಿತ ಇರಬೇಕು ಪ್ರಾಣಿಗಳು ಸಹಿತ ಇರಬೇಕು ನೋಡಿರಿ ಎಂಡೇಂಜರ್ಡ್ ಸ್ಪೀಸೀಸ್ ನಿಮಗೆ ಗೊತ್ತಿರ್ಬೋದು ಈಗ ನಾವು ವರ್ಗೀಕರಣ ಮಾಡ್ತೀವಿ ಸ್ಪೀಸೀಸ್ ವರ್ಗೀಕರಣ ಮಾಡ್ತೀವಿ ಯಾವ ರೀತಿ ವರ್ಗೀಕರಣ ಮಾಡ್ತೀವಿ ಅಂತಂದರೆ ಸ್ಪೀಸೀಸ್ ವರ್ಗೀಕರಣ ಯಾವ ರೀತಿ ಆಗುತ್ತದೆ ಅಂತಂದರೆ ಇದರಲ್ಲಿ ಬೇರೆ ಬೇರೆ ವಿಧಗಳು ಬರ್ತವೆ ಒಂದು ಎಕ್ಸ್ಟಿಂಕ್ಟ್ ಆಮೇಲೆ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಆಮೇಲೆ ಕ್ರಿಟಿಕಲಿ ಎಂಡೇಂಜರ್ಡ್ ಆಮೇಲೆ ಎಂಡೇಂಜರ್ಡ್ ಓಕೆ ವೈಲ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಇಲ್ಲಿರ್ತಕ್ಕಂಥ ಜೀವಿಗಳನ್ನ ಉಳಿಸ್ಕೋಬೇಕು ಅಂತ ಹೇಳ್ತಾರೆ ಓಕೆ ಎಕ್ಸ್ಟಿಂಕ್ಟ್ ಅಂದರೆ ಏನು ಅಳಿದು ಹೋದ ಮತ್ತೊಮ್ಮೆ ಹುಟ್ಟುವುದಿಲ್ಲ ಎಂದರ್ಥ ಅಳಿದು ಹೋದ ಮತ್ತೊಮ್ಮೆ ಇವತ್ತು ಕೂಡ ಇವು ಹುಟ್ಟುವುದಿಲ್ಲ ಆಮೇಲೆ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂದರೆ ಕಾಡಿನಲ್ಲಿ ಬದುಕಲಾರದೆ ಸತ್ತು ಹೋಗಿರ್ತವೆ ಕ್ರಿಟಿಕಲಿ ಎಂಡೇಂಜರ್ ಅಂದರೆ ತೀವ್ರ ಅಳಿವಿನಂಚಿನ ತೀವ್ರ ಅಳಿವಿನಂಚಿನ ಅಂದರೆ 100% ಎಕ್ಸ್ಟೆಂಟ್ ಆಗ್ತದೆ ಅಂದಂಗೆ ಎಂಡೇಂಜರ್ಡ್ ಅಂತಂದರೆ ಅಪಾಯದ ಅಂಚಿನಲ್ಲಿರ್ತವೆ ಅಪಾಯದ ಅಂಚು ನಾವು ಮನಸ್ಸು ಮಾಡಿದರೆ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ಅಪಾಯದ ಅಂಚಿನ ಜೀವಗಳನ್ನ ರಕ್ಷಿಸ್ಬೋದು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಪ್ರೊಜೆಕ್ಟ್ ಟೈಗರ್ ಮಾಡಿದ್ವಿ ಪ್ರೊಜೆಕ್ಟ್ ಟೈಗರ್ ಹುಲಿ ಯೋಜನೆ ಅಂತೇಳಿ ಮಾಡಿದ್ವಿ ಓಕೆ 1970 ಅವಧಿ ಒಳಗೆ ಏನಾಗಿತ್ತು ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿತ್ತು ಅದಕ್ಕಾಗಿ 1973 ನಾವು ಏನು ಮಾಡಿದ್ವಿ ಪ್ರೊಜೆಕ್ಟ್ ಟೈಗರ್ನ ಮಾಡಿದ್ವಿ ಈ ರೀತಿ ಕೆಲವೊಂದು ಪ್ರೊಜೆಕ್ಟ್ಗಳನ್ನು ತೊಗೊಳೋದ್ರ ಮುಖಾಂತರ ಉಳಿಸ್ಕೊಳ್ಬೋದು ಅಪಾಯದ ಜೀವಿಗಳನ್ನ ಉಳಿಸ್ಕೋಬೋದು ಆಮೇಲೆ ನೆಕ್ಸ್ಟ್ ವಲ್ನರೇಬಲ್ ಅಂತೇಳಿ ಬರ್ತದೆ ಇದಾದಮೇಲೆ ನೆಕ್ಸ್ಟ್ ವಲ್ನರೇಬಲ್ ಅಂತೇಳಿ ಬರ್ತದೆ ಆಮೇಲೆ ನೆಕ್ಸ್ಟ್ ನಿಯರ್ ಥ್ರೀ ಅಟನ್ನಡ್ ಅಂತೇಳಿ ಬರ್ತದೆ ನಿಯರ್ ಥ್ರೀ ಅಟನ್ನಡ್ ಓಕೆ ಈ ರೀತಿ ಮತ್ತು ಬೇರೆ 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 ವಿಧಗಳು ಬರ್ತದೆ ಓಕೆ ಎಕ್ಸ್ಟೆಂಟ್ ಇನ್ ವೈಲ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ವಲ್ನರೇಬಲ್ ನಿಯರ್ ಥ್ರೀ ಅಟನ್ನಡ್ ಓಕೆ ಆಮೇಲೆ ಲೀಸ್ಟ್ ಕನ್ಸರ್ನ್ ಅಂತೇಳಿ ಬರ್ತದೆ ಆಮೇಲೆ ಮತ್ತು ಬೇರೆ 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 ವಿಧಗಳು ಬರ್ತವೆ ಟೋಟಲ್ 9 ವಿಧಗಳು ಬರ್ತವೆ ಬಟ್ ಜಸ್ಟ್ ನಿಮಗೆ ಇದು ಎಂಡೇಂಜರ್ಡ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಎಷ್ಟು ಹೇಳಿದೆ ನಾನು ಓಕೆ ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಗೊತ್ತಾಯಿತು ಅಂತೇಳಿ ಅನ್ಕೋತೀನಿ ನಾವು ಪ್ರೊಜೆಕ್ಟ್ ಟೈಗರ್ ಮಾಡಿದ್ವಿ ಆಮೇಲೆ ಪ್ರೊಜೆಕ್ಟ್ ರೈನೋ ಇತ್ತು ಆಮೇಲೆ ಪ್ರೊಜೆಕ್ಟ್ ವಲ್ಚರ್ ಇತ್ತು ಆಮೇಲೆ ಬೇರೆ 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 ಪ್ರೊಜೆಕ್ಟ್ಗಳು ಮಾಡಿದ್ವಿ ಥಮೀನ್ ಯೋಜನೆ ಮಾಡಿದ್ವಿ ಮೊಸಳೆ ಯೋಜನೆ ಬಂತು ಈ ರೀತಿ ಬೇರೆ ಬೇರೆ ಯೋಜನೆ ಮಾಡಿಕೊಂಡು ಅಪಾಯದಂಚಿನ ಜೀವಗಳನ್ನ ಹೇಗೆ ಉಳಿಸಿದ್ವಿ ಹಂಗೆ ಇಲ್ಲಿ ಅಪಾಯದಂಚಿನಲ್ಲಿರ್ತಕ್ಕಂಥ ಜೀವಗಳನ್ನ ಕೂಡ ಉಳಿಸಬೇಕು ಇಂತಹ ಬೇರೆ ಬೇರೆ ಒಂದು ಯೋಜನೆಗಳನ್ನ ಎಲ್ಲ ದೇಶಗಳು ಕೈಗೊಳ್ಳಿ ಅಂಥೇಳಿ ಇದರದು ವಿಚಾರಿತು ಅದು ಪ್ರೂವ್ ಕೂಡ ಆಯಿತು ಆಮೇಲೆ ಫಸ್ಟ್ ಅರ್ಥ್ ಡೇ ಏನು ಮಾಡಿದ್ವಲ್ಲ ಅವಾಗ ಎಲ್ಲ ದೇಶಗಳು ಸ್ವಲ್ಪ ಪರ್ಸನಲ್ ಕಾಳಜಿಯನ್ನು ತೊಗೊಂಡು ಈ ವಿಚಾರಗಳನ್ನೆಲ್ಲ ಜಾರಿಗೆ ತಂದರು ಆಮೇಲೆ ನೆಕ್ಸ್ಟ್ ಏನಾಯಿತು ಒಂದು ಸಿಗ್ನಿಫಿಕೆಂಟ್ ಡೇ ಏನಂತಂದರೆ 2016 ಯುನೈಟೆಡ್ ನೇಷನ್ಸ್ ಏನು ಮಾಡ್ತದೆ ಅರ್ಥ್ ಡೇನ ಆಯ್ದುಕೊಳ್ತದೆ ಎಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ನಲ್ಲಿ 2016 ಪ್ಯಾರಿಸ್ ಅಗ್ರಿಮೆಂಟ್ ಓಕೆ ಇದನ್ನು ಸಿಂಪಲ್ ಏನು ಕೋಪ್ ಅಂತ ಕರೀತದೆ ಕೋಪ್ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಓಕೆ ನೆಕ್ಸ್ಟ್ ಈಗ ನಾವು 2020 ಅರ್ಥ್ ಡೇಗೆ ಏನು ಮಾಡಬೇಕು ಈ ಚಿತ್ರದಲ್ಲಿ ನಾನು ತೋರಿಸ್ತೇನೆ ಇದು ನಾನು ತೆಗೆದ ಚಿತ್ರ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಈಗ ಇಡೀ ಜಗತ್ತಿನಾದ್ಯಂತ ಕೊರೋನಾ ವೈರಸ್ ತನ್ನ ಅಟ್ಟಹಾಸವನ್ನು ಮೆರಿತಾ ಇದೆ ಈಗ ನಾವ್ಯಾರೂ ಹೊರಗೆ ಬರುವಂತಿಲ್ಲ ನಾವೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಲೇಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಬ್ಬರಿಗೊಬ್ಬರು ಈಗ ಮುಟ್ಟುವಂತಿಲ್ಲ ಒಬ್ಬರಿಗೊಬ್ಬರು ಅತ್ಯಂತ ಸಮೀಪನಿತ್ತು ಮಾತಾಡುವಂತಿಲ್ಲ ಹಿಂಗೆ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಬೇಕಾದ ಒಂದು ಅನಿವಾರ್ಯತೆ ಬಂದೊಯ್ತಾಗಿದೆ ಅದಕ್ಕಾಗಿ ನಾವು ಯಾರೂ ಈಗ ಹೊರಗೆ ಹೋಗಿ ಈ ದಿನವನ್ನು ಆಚರಣೆ ಮಾಡುವಂತಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಡಿಸ್ಟೆನ್ಸ್ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಬೇಕು ಆದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತೀವಿ ನಾವು ದೂರ ದೂರ ಇರ್ತೀವಿ ಅಂತಂದರೆ ನಾವೆಲ್ಲರೂ ದೂರ ಇರ್ತೀವಿ ಅಂತಂದರೆ ನಮ್ಮ ಧ್ವನಿಯನ್ನು ಕುಗ್ಗಿಲ್ಲ ನಾವು ಧ್ವನಿಯನ್ನು ಎತ್ತಬಹುದು ಯಾವ ಮುಖಾಂತರ ಅಂತಂದರೆ ಥ್ರೂ ಡಿಜಿಟಲ್ ಮೀಡಿಯಾ ಮುಖಾಂತರ ನಾವು ಮುಂದೆ ಭೂಮಿಯನ್ನು ಯಾವ ರೀತಿ ಉಳಿಸ್ಕೋಬೋದು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥ ವಿಚಾರಗಳು ಏನು ಕೊರತೆ ಇಲ್ಲ ಅದಕ್ಕಾಗಿ ಆದಷ್ಟು ನಾವು ಏನು ಮಾಡಬೇಕು ಅಂತಂದರೆ
ಈಗ ಇರತಕ್ಕಂಥ ನಮ್ಮದೇನು ಕೆಲವೊಂದು ಡಿಜಿಟಲ್ ಮೀಡಿಯಾಗಳಿದಾವೋ ಅದರಿಂದ ನಮ್ಮ ಧ್ವನಿಯನ್ನು ಎತ್ತರಿಸಬೇಕು. ಓಕೆ, ನಾವು ಆದಷ್ಟು ಇದನ್ನು ಡಿಜಿಟಲಿ ತೊಗೊಂಡು ಬರೋಕ್ಕೆ ಟ್ರೈ ಮಾಡಬೇಕು ಈ ಸದ್ಯದ ಪರಿಸ್ಥಿತಿಗಂತೂ. ಓಕೆ, ನಾವು ಹೊರಗೆ ಹೋಗಿ ಏನು ಮಾಡುವಂತಿಲ್ಲ. ಈಗ ಅದಕ್ಕಾಗಿ ನಮ್ಮ ವಾಯ್ಸನ್ನು ಇವತ್ತು ಕೂಡ ಕೆಳಗಾಗುವಂತೆ ಬಿಡಬಾರ್ದು. ಪರಿಸರ ಪರವಾದ ಎಲ್ಲ ಧ್ವನಿಗಳನ್ನ ಎತ್ತಲಿಕ್ಕೆ ಈಗ ಒಂದು ಸದಾವಕಾಶ ಇದೆ. ಅದಕ್ಕಾಗಿ ಅರ್ತ್ ಡೇ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಇದು ಮೆನ್ಷನ್ ಇದೆ. ನಾನು ಅಲ್ಲಿ ಇದು ಮ್ಯಾಟ್ರನ್ನು ತೊಗೊಂಡಿಟ್ಟಿರ್ತೀನಿ. ಓಕೆ, ನೋಡ್ರಿ ಇಲ್ಲಿ ಅಂದರೆ ನಮಗೆ ಇಡೀ ಭೂಮಿಗೆ ಮಾಸ್ಕ್ ಇದ್ದಂಗೆ ಆಗಿಬಿಡ್ತದೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಇನ್ನು ಏಪ್ರಿಲ್ 22 ಜನ್ ಫಾರ್ಸ್ 24 ಅಂದರೆ ಇಲ್ಲಿ ಡಿಜಿಟಲ್ ಮೊಬಲೈಸೇಷನ್, ಗ್ಲೋಬಲ್ ಡಿಜಿಟಲ್ ಮೊಬಲೈಜೇಷನ್, ಇದು ಇಂಪಾರ್ಟೆಂಟ್ ಬಿಡಿ. ಗ್ಲೋಬಲ್ ಡಿಜಿಟಲ್ ಮೊಬಿಲೈಸೇಷನ್. ಓಕೆ, ಇದ್ರ ಥ್ರೂ ಏನು ಮಾಡ್ಬೋದು, ನಾವು ನಮ್ಮ ವಯಸ್ಸನ್ನು ರೇಸ್ ಮಾಡ್ಬೋದು. ಅಂದ್ರೆ ಪರಿಸರ ಪರವಾದ, ಎನ್ವಿರಾನ್ಮೆಂಟ್ ಪರವಾದ ನಮ್ಮ ಧ್ವನಿಗಳನ್ನ ಎತ್ತಲಿಕ್ಕೆ, ನಮ್ಮ ಪರಿಸರವನ್ನು ಮುಂದೆ ಯಾವ ರೀತಿ ಚೆನ್ನಾಗಿಟ್ಟುಕೋಬೇಕು ಅಂಥೇಳಿ ಧ್ವನಿಯನ್ನು ಎತ್ತಲಿಕ್ಕೆ ಒಂದು ಒಳ್ಳೆಯ ಸದಾವಕಾಶ. ಅದಕ್ಕಾಗಿ ನಾವು ಆದಷ್ಟು ಏನು ಮಾಡೋದು, ಈ ಡಿಜಿಟಲ್ ಮಾಧ್ಯಮದ ಮುಖಾಂತರ ಒಂದು ಡಿಫ್ರೆನ್ಸನ್ನು, ಒಂದು ಪರಿಸರಾತ್ಮಕವಾಗಿ ಡಿಫ್ರೆನ್ಸನ್ನು ತರಲಿಕ್ಕೆ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು. ಈ ಒಂದು 24 ಗಂಟೆ, ಇದೊಂದು ಏನು ಏಪ್ರಿಲ್ 22 ಇದೇನು, ಈ ಒಂದು 24 ಗಂಟೆಗಳ ಕಾಲ ನಮ್ಮಿಂದಾದಷ್ಟು ನಾವು ವಾಯ್ಸನ್ನು ರೇಸ್ ಮಾಡಿ ಪರಿಸರದಲ್ಲಿ ಯಾವ ರೀತಿ ಬದಲಾವಣೆ ತರಬೇಕನ್ನೋದನ್ನು ವಿಚಾರ ಮಾಡೋದ್ರ ಜೊತೆಗೆ ಇದನ್ನು ಒಂದು ವರ್ಷಗಳ ಕಾಲ ಪೂರ್ತಿ 1 ಇಯರ್, ಈಗ ಏಪ್ರಿಲ್ 22 ಏನಿದೆನೋ, ಈ ಏಪ್ರಿಲ್ 22 ಒಂದೇ ದಿನ ಮಾತ್ರ ಅರ್ತ್ ಡೇಗಾಗಿ ಮಾತಾಡಿ ಬಿಡೋದಲ್ಲ, ಬರೀ ಅರ್ತ್ ಡೇ ಭಜನೆ ಇವತ್ತೊಂದೇ ದಿನ ಮಾಡೋದಲ್ಲ, ಇದು ಪೂರ್ತಿ 365 ಅವ್ರ ಲೀಪ್ ಇಯರ್ ಬಂದಾಗ 366 ಡೇಸ್ ಏನಿದೆ, ಟೋಟಲ್ 1 ಇಯರ್ ಏನಿದೆನೋ, ಈ 1 ಇಯರ್ ಪೂರ್ತಿ ನಾವು ಯಾವ ರೀತಿಗೆ ನಮ್ಮ ಪರಿಸರವನ್ನು ಚೆನ್ನಾಗಿ ಮಾಡ್ಕೊಳ್ತಾ ಹೋಗಬೇಕು ಅಂತಕ್ಕಂಥದ್ದನ್ನು ಈಗಲೇ ವಿಚಾರ ಮಾಡಬೇಕು. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಅನ್ಕೊಂತೀನಿ. ಇನ್ನು ನೆಕ್ಸ್ಟ್ ಈ ರೀತಿ ಈ ರೀಸೈಕಲ್ ಮಾಡೋದಾಗಿರ್ಬೋದು, ಆಮೇಲೆ ಗಿಡಗಳನ್ನು ನೆಡೋದಾಗಿರ್ಬೋದು, ಆಮೇಲೆ ತ್ಯಾಜ್ಯಗಳನ್ನು ಸರಿಯಾಗಿ ವಿಲೇವಾರಿ ಮಾಡೋದಾಗಿರ್ಬೋದು, ತ್ಯಾಜ್ಯಗಳನ್ನು ಸಂಗ್ರಹಿಸೋದಾಗಿರ್ಬೋದು, ಆಮೇಲೆ ಕ್ಲೈಮೇಟ್ ಆ್ಯಕ್ಷನ್ಗಾಗಿ ಕ್ಲೈಮೇಟನ್ನು ಸರಿಯಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಸರಿಯಾಗಿ ಅದರದ ಪ್ರಚಾರ ಮಾಡೋದಾಗಿರ್ಬೋದು, ಆಮೇಲೆ ಸರಿಯಾಗಿ ಎಲ್ಲ ಅಂದರೆ ಬೆಳೆಗಳನ್ನ ಸರಿಯಾಗಿ ನಿಭಾಯಿಸೋದಾಗಿರ್ಬೋದು, ಜನರಲ್ಲಿ ಜಾಗೃತಿ ಮೂಡಿಸೋದು ಆಗಿರ್ಬೋದು, ಆಮೇಲೆ ಡಿಜಿಟಲಿ ಎಲ್ಲರಿಗೆ ಒಂದು ಏನು ಹಿಡಿದು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮ ಎಲ್ಲರಿಂದ ಆಗಬೇಕು. ಓಕೆ, ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಭೂಮಿ ಮನುಷ್ಯನ ಆಸೆಗಳನ್ನು ಈಡೇರಿಸುತ್ತದೆ, ಈಡೇರಿಸುತ್ತದೆ ಆದರೆ ದುರಾಸೆಗಳನ್ನಲ್ಲ. ಎಂಥ ಮಾತು ಗಳನ್ನಲ್ಲ ಮಹಾತ್ಮ ಗಾಂಧೀಜಿ. ಓಕೆ ನೋಡಿರಿ, ಎಂಥ ಅದ್ಭುತವಾದ ಮಾತು, ಭೂಮಿ ಮನುಷ್ಯನ ಆಸೆಗಳನ್ನು ಈಡೇರಿಸುತ್ತದೆ ಆದರೆ ದುರಾಸೆಗಳನ್ನಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡ ದುರಾಸೆಯನ್ನು ಬಿಟ್ಟು ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈಗ ಸದ್ಯಕ್ಕೆ ಈ ಒಂದು ದಿನವನ್ನು 193 ದೇಶಗಳು ಇಡೀ ಜಗತ್ತಿನಂತ ಪ್ರೆಸೆಂಟ್ ಆಚರಿಸ್ತವೆ. ಮುಂದೆ ನೋಡಬೇಕು ಯಾವ ರೀತಿ ಇದು ಹೋಗ್ತದೆ ಅನ್ನೋದನ್ನು. ಓಕೆ, ಐ ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅಂತೇಳಿ ಭಾವಿಸ್ತೀನಿ. ಒಂದು ಸೆಕೆಂಡ್ ಎಲ್ಲ ರಿಪೀಟ್ ಮಾಡಿಬಿಡೋಣ. ಓಕೆ, ಇಲ್ಲಿ 50 ವರ್ಷ ಆಯಿತು ಅಂದರೆ 1970 50 ವರ್ಷ. ಆಮೇಲೆ ಈ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ನೋಡ್ಕೋದು ಬರೋದಾಯಿತು ಅಂದರೆ 1969 ಯುನೆಸ್ಕೋದ ಒಂದು ಮೀಟಿಂಗ್ ನಡೆದಿತ್ತು ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ. ಅಲ್ಲಿ ಜಾಗತಿಕ ಶಾಂತಿ ಕಾರ್ಯಕರ್ತ ಜಾನ್ ಮೆಕ್ಯಾನಲ್ ಅಂತಕ್ಕಂಥವ್ರು ಈ ಪ್ರಪೋಸಲ್ ನೀಡ್ತಾರೆ, ಅವರ್ತಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂಥೇಳಿ. ಅದಕ್ಕೆ UN ಜನರಲ್ ಸೆಕ್ರೆಟರಿ ಯೂಥ್ ಹಾಂಟವರು ಒಪ್ಪಿಗೆಯನ್ನು ನೀಡ್ತಾರೆ. ಆವಾಗ March 30 ಅಂತೇಳಿ ಡಿಸೈಡ್ ಆಗಿರ್ತದೆ. ಅದನ್ನು USA ಸೆನೆಟರ್ ಒಬ್ಬರು ಗೆಲಾರ್ಡ್ ನೆಲ್ಸನ್ ಅಂತಕ್ಕಂಥವ್ರು April 22 ಅಂತೇಳಿ ಸೂಚಿಸ್ತಾರೆ. ಅವರು ಡೆನಿಸ್ ಹೇಜ್ ಅಂತಕ್ಕಂತಹ ಒಬ್ಬ ಯಂಗ್ ಸೈಂಟಿಸ್ಟ್ ಅಂತ ಒಂದು ಇಬ್ಬರು ವಿಚಾರ ಮಾಡಿದ್ದಕ್ಕೆ ಅರ್ತ್ ಡೇ ಅಂತೇಳಿ ಹೆಸರನ್ನು ನೀಡ್ತಾರೆ. ಓಕೆ, ಆಮೇಲೆ ಮುಖ್ಯವಾಗಿ ಥೀಮ್ ಗೊತ್ತಿರಲಿ, ಅರ್ತ್ ಡೇ ಥೀಮ್ ಏನು, ಕ್ಲೈಮೇಟ್ ಆ್ಯಕ್ಷನ್, ವಾಯುಗುಣ ಕ್ರಿಯೆಗಳು ಅಂತೇಳಿ. ಓಕೆ, ಎಸ್, ಇದು ಐ ಹೋಪ್ ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂತೇಳಿ ಭಾವಿಸ್ತೀನಿ. ಆಮೇಲೆ ಈಗ ಸದ್ಯ ಕೊರೋನಾ ವೈರಸ್ ಎಫೆಕ್ಟ್ ಇರೋದ್ರಿಂದ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಬೇಕು. ಅದಕ್ಕಾಗಿ ಗ್ಲೋಬಲ್ ಡಿಜಿಟಲ್ ಮೊಬಲೈಜೇಷನ್ ಮುಖಾಂತರ ನಮ್ಮ ದುನಿಯನ್ನು ಪರಿಸರಕ್ಕಾಗಿ ಎತ್ತರಿಸಬೇಕು. ಓಕೆ, ಅದಕ್ಕಾಗಿ ನಾವು ಭೂಮಿಯನ್ನು ಸರಿಯಾಗಿ ಇಟ್ಕೋಬೇಕು ಅಂತಂದರೆ ಸರಿಯಾಗಿ ತ್ಯಾಜ್ಯಗಳನ್ನ ರೀಸೈಕಲ್ ಮಾಡಬೇಕು, ತ್ಯಾಜ್ಯಗಳನ್ನ ಸರಿಯಾಗಿ ವಿಲೇವಾರಿ ಮಾಡಬೇಕು, ಗಿಡಗಳನ್ನು ನೆಡಬೇಕು,
ಎಲ್ಲಿ ತ್ಯಾಜ್ಯಗಳು ಇರಲಾರದಂತ ನೋಡ್ಕೋಬೇಕು. ಬಟ್ ಟೋಟಲ್ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಭೂಮಿಯನ್ನು ರಕ್ಷಿಸಲಿಕ್ಕೆ ನಾವೆಲ್ಲರೂ ಪಣವನ್ನು ತೊಡಬೇಕು. ಓಕೆ, ಐ ಹೋಪ್ ಈ ಸೆಷನ್ ನಮಗೆ ಇಷ್ಟ ಆಯಿತು ಅನ್ಕೋತೀನಿ. ನಮ್ಮ ಅನಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಷಯ ಗೊತ್ತಾಗಲಿ ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಹ್ಯಾವ್ ಅ ಗುಡ್ ಡೇ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.